हलो स्नेहितरे रंगस्वामी माहिती कणजक्के स्वागत सुस्वागत। आश्लेष बलि विधान इदर बग्गे तिळिदुकोळ्ळोण। आश्लेष बलिगे प्रशस्तवाद शुभ दिनदंदु कुटुंबद यजमाननु कुटुंबद सदस्यरोडगूडि शुचिर्भूतनागि उपवासविद्दु क्षेत्र ವಿಧಿಗನುಸಾರವಾಗಿ ವೇದ ಪಾರಂಗತರಾದ ನಿಷ್ಠಾವಂತ ವಿಪ್ರೋತ್ತಮರ ದ್ವಾರ ಆಶ್ಲೇಷ ಬಲಿಯನ್ನು ನೀಡಬೇಕು। ಸಾಮೂಹಿಕವಾಗಿ ಈ ಪೂಜೆ ನಡೆಸುವುದು ಇದೆ। ವ್ಯಕ್ತಿಗತವಾಗಿ ನಡೆಸುವ ಪದ್ಧತಿಯು ಸಹ ಉಂಟು। ಶ್ರೀ ಗುರು ಗಣಪತಿ ನವ ಶಕ್ತಿಯಾದಿ ದೇವತೆಗಳನ್ನು ಹಾವಾಯಿಸಿ ಸಂಕಲ್ಪ ಮಾಡುವುದರೊಂದಿಗೆ ಆಶ್ಲೇಷ ಬಲಿ ವಿಧಾನ ಆರಂಭವಾಗುತ್ತದೆ। ತಳಿರು ತೋರಣಗಳಿಂದ ಅಲಂಕೃತವಾದ ನಾಗಸನ್ನಿಧಿಯಲ್ಲಿ ಹರಿದ್ರ ಅರಿಶಿನ ಕುಂಕುಮ ರಂಗೋಲಿ ಪುಡಿಗಳಿಂದ ಸರ್ಪ ನವಪದ ಮಂಡಲವನ್ನು ಆಶ್ಲೇಷ ಬಲಿ ಮಂಡಲವನ್ನು ಆಕರ್ಷಕವಾಗಿ ಬರೆಯಲಾಗುತ್ತದೆ। ಸರ್ಪ ನವಪದ ಮಂಡಲದ ಕೇಂದ್ರ ಪದದಲ್ಲಿ ಶ್ರೀ ವಾಸುಕಿ ನಾಗರಾಜನಿಗೆ ಅಗ್ರಸ್ಥಾನ। ಉಳಿದ ಅಷ್ಟಪದಗಳಲ್ಲಿ ಅಷ್ಟ ಕುಲ ಸಂಜಾತರಾದ ಅನಂತ ಶೇಷ ಕಪಿಲ ನಾಗ ಕುಳಿಕ ಶಂಕಪಾಲ ಭೂದರ ತಕ್ಷಕ ಅವರ ಆವಾಹನೆ ಆಶ್ಲೇಷ ಬಲಿ ಮಂಡಲದ 52 ಪದಗಳು ಸರ್ಪಕುಲದ 52 ಮಂದಿ ಸರ್ಪ ಶ್ರೇಷ್ಠರ ಆವಾಹನೆಗಳಾಗಿವೆ। ಸರ್ಪಗಳ ಪತ್ನಿಯರು ಪುತ್ರರು ಪುತ್ರಿಯರು ಮೊಮ್ಮಕ್ಕಳು ಮರಿಮಕ್ಕಳ ಸಹಿತ ಸರ್ಪ ಸಂಕುಲನವನ್ನು ಇಂದ್ರಾದಿ ಅಷ್ಟ ದಿಕ್ಪಾಲಕರುಗಳನ್ನು ದೇವಗಣಗಳನ್ನು ನಾಗಗಣಗಳನ್ನು ಆವಾಹಿಸಲಾಗುತ್ತದೆ। ಆಶ್ಲೇಷ ಬಲಿ ವಿಧಾನದಂತೆ ಶ್ರೀ ವಾಸುಕಿ ನಾಗರಾಜನನ್ನ ಆತನ ಸರ್ಪ ಸಂಕುಲನವನ್ನು ಧ್ಯಾನಿಸಲಾಗುತ್ತದೆ। ಅನಂತರ ಕಲ್ಪೋಕ್ತವಾಗಿ ಆಸನ ಸ್ವಾಗತ ಪಾದ್ಯ ಅರ್ಘ್ಯ ಆಚಮನೀಯ ಮಧುಪರ್ಕ ಆಚಮನ ಸ್ನಾನ ವಸನ ಆಭರಣ ಗಂಧ ಪುಷ್ಪ ಧೂಪ ದೀಪ ನೈವೇದ್ಯ ವಂದನೆಗಳೆಂಬ ಷೋಡಶೋಪಾಚಾರ ಪೂಜೆಯನ್ನು ಸಲ್ಲಿಸಲಾಗುತ್ತದೆ। ಸಮಸ್ತ ಸರ್ಪ ಶಾಪ ಪರಿಹಾರಕ್ಕಾಗಿ ಕ್ಷೀರ ಶರ್ಕರ ಕದಳಿ ಮಧು ಆಜ್ಯ ಹರಿದ್ರಾಯುಕ್ತ ಪಿಂಡಗಳನ್ನು ಸರ್ಪಗಳಿಗೆ ಮಂಡಲಗಳ ಪದಗಳಲ್ಲಿರಿಸಿ ಸಮರ್ಪಿಸಲಾಗುತ್ತದೆ। ದೇವತೆಗಳಿಗೆ ಪ್ರಿಯವಾಗುವಂತೆ ಜ್ಯೋತಿಗಳನ್ನು ಬೆಳಗಿಸಿ ದೇದೀಪ್ಯವಾದ ವಾತಾವರಣವನ್ನು ನಿರ್ಮಿಸಲಾಗುತ್ತದೆ। ಮಹಾಮಂಗಳಾರತಿಯನ್ನು ಬೆಳಗಿ ಮಂತ್ರ ಪುಷ್ಪಾಂಜಲಿಯನ್ನು ಸಮರ್ಪಿಸಲಾಗುತ್ತದೆ। ಅನಂತರ ಪ್ರದಕ್ಷಿಣೆಗೈದು ಸಾಷ್ಟಾಂಗ ನಮಸ್ಕಾರ ಮಾಡಿ ನಾಗದೇವತೆಯನ್ನು ಪ್ರಸನ್ನಗೊಳಿಸಿ ಮಹಾಮಹಿಮರಾದ ಸರ್ಪಗಳೇ ಶ್ರದ್ಧಾಭಕ್ತಿಯಿಂದ
ಯಥಾಶಕ್ತಿಯಾಗಿ ನಡೆಸಿದ ಈ ಪೂಜೆಯನ್ನು ಅಂಗೀಕರಿಸಿ ಬಲಿದಾನವನ್ನು ಸ್ವೀಕರಿಸಿ ಸುಪ್ರೀತರಾಗಿರಿ. ಯಜಮಾನನಿಂದ, ಆತನ ಕುಟುಂಬದವರಿಂದ, ಪೂರ್ವಜರಿಂದ ನಿಮಗಾಗಿರಬಹುದಾದ ಸಕಲ ಹಾನಿಯನ್ನು, ಅಪಚಾರಗಳನ್ನು ಮನ್ನಿಸಿ ಯಜಮಾನನನ್ನು, ಆತನ ಕುಟುಂಬವನ್ನು ಸಕಲ ದುರಿತಗಳಿಂದ ರಕ್ಷಿಸಿರಿ. ಅವರಿಗುಂಟಾಗಿರುವ ಸರ್ಪಶಾಪವನ್ನು ನಿವೃತ್ತಿಪಡಿಸಿ ಅನುಗ್ರಹಿಸಿರಿ. ಕುಷ್ಠಾದಿ ರೋಗಗಳನ್ನು ನಾಶಗೊಳಿಸಿರಿ. ಆಯುಷ್ಮಂತರಾದ ಪುತ್ರ ಪೌತ್ರರ ಉತ್ತಮ ಸಂತಾನ ಭಾಗ್ಯವನ್ನು ಅನುಗ್ರಹಿಸಿ ಉತ್ತರೋತ್ತರ ಅಭಿವೃದ್ಧಿಯಾಗುವಂತೆ ಆಶೀರ್ವದಿಸಿ ಅಷ್ಟೈಶ್ವರ್ಯಗಳನ್ನು ದಯಪಾಲಿಸುವ ಕೃಪೆ ಮಾಡಿರಿ ಎಂದು ಮನಃಪೂರ್ವಕವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಲಾಗುತ್ತದೆ. ತದನಂತರ ಅರ್ಘ್ಯದಾನ ಮತ್ತು ವಾಯನಗಳ ದಾನ ನೀಡಲಾಗುತ್ತದೆ. ಪ್ರಸಾದವನ್ನು ವಿತರಿಸಿ ವಿಸರ್ಜನೆ ಪೂಜೆಯನ್ನು ನೆರವೇರಿಸಿ ಆಶ್ಲೇಷ ಬಲಿ ವಿಧಾನವನ್ನು ಪರಿಸಮಾಪ್ತಿಗೊಳಿಸಲಾಗುತ್ತದೆ. ಪೂಜೆಯನ್ನು ನೆರವೇರಿಸಿದ ಆಚಾರ್ಯರಿಗೆ ಫಲ ತಾಂಬೂಲ ಯಥಾಶಕ್ತಿ ದಕ್ಷಿಣೆ ನೀಡಿ ನಮಸ್ಕರಿಸಿ ಆಶೀರ್ವಾದ ಪಡೆಯುವುದರೊಂದಿಗೆ ಆಶ್ಲೇಷ ಬಲಿ ಪೂಜೆಯು ಮುಕ್ತಾಯಗೊಳ್ಳುತ್ತದೆ. ವಂದನೆಗಳು ಸ್ನೇಹಿತರೆ. ಸ್ನೇಹಿತರೆ, ನಾವು ಕೊಟ್ಟಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಗೆ ಒಂದು ಲೈಕ್ ಮಾಡಿ. ಇನ್ನು 10 ಹಲವಾರು ವಿಶೇಷ ಮಾಹಿತಿಗಳನ್ನು ನಮ್ಮ ಚಾನಲಲ್ಲಿ ಹಾಕುತ್ತಿರುತ್ತೇವೆ. ಹಾಗೆ ನಮ್ಮ ಚಾನಲನ್ನು ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಸ್ನೇಹಿತರೆ.